ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ರೈಲ್ವೆ ಇಲಾಖೆಯಿಂದ ಕಾನ್ಸ್ಟೇಬಲ್ ಅಂದರೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿ ಈಗಾಗಲೇ ಮಾಡಲಾಗಿದೆ ಅದೇ ರೀತಿಯಾಗಿ ನಾನು ಒಂದು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕ್ರಂತ ನಾನು ಈಗಾಗಲೇ ವಿಡಿಯೋನ ಅಪ್ಲೋಡನ್ನು ಮಾಡಿದ್ದೀನಿ ಯಾರು ನೋಡಿಲ್ಲ ಆ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಲಿಂಕನ್ನು ಕೊಟ್ಟಿದ್ದೀನಿ ಡೈರೆಕ್ಟಾಗಿ ನೀವು ಆ ಒಂದು ವೀಡಿಯೋನ ಔಟ್ ಮಾಡಿ ಒಂದು ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ನೋಡಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನೋ ಒಂದು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಹುದ್ದೆ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ರಿ ಆದ್ರೆ ಆರ್ ಪಿ ಎಫ್ ಇನ್ಸ್ಪೆಕ್ಟರ್ ಈ ಒಂದು ಹುದ್ದೆ ಅರ್ಜಿಯನ್ನು ಸಲ್ಲಿಸಬಹುದಾ ಅಂದ್ರೆ ಎರಡು ಅಪ್ಲಿಕೇಶನ್ ಇಲ್ಲಿ ನೀವು ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅದರ ಜೊತೆಗೆ ಸಬ್ ಇನ್ಸ್ಪೆಕ್ಟರ್ ಯಾವ ರೀತಿಯಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂತ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನನ್ನು ಮಾಡ್ಕೊಳ್ಳಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯಿನ್ ಆಗಿಲ್ಲ ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೈಗೆ ಕೊಟ್ಟಿರ್ತೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನನ್ನು ಆಗ್ಬೋದು ನೋಡಿ ಏನೊಂದು ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡಿಂದ ಅಂದರೆ ಇಲ್ಲಿ ಎರಡು ಹುದ್ದೆಗಳ ಈಗಾಗಲೇ ನೇಮಕಾತಿ ಮಾಡಲಾಗಿ ಒಂದು ಕಾನ್ಸ್ಟೇಬಲ್ ಒಂದು ಸಬ್ ಇನ್ಸ್ಪೆಕ್ಟರ್ ಈಗಾಗಲೇ ನಾನು ಕಾನ್ಸ್ಟೇಬಲ್ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ತಿಳಿಸಿದ್ದೀನಲ್ಲ ಅದೇ ಒಂದು ರಿಜಿಸ್ಟ್ರೇಷನ್ಸ್ ಐ ಡಿ ಮತ್ತು ಒಂದು ಪಾಸ್ವರ್ಡ್ನ ಹಾಕಿ ನೀವು ಲಾಗಿನ್ ಮಾಡಿ ಒಂದು ಸಬ್ ಇನ್ಸ್ಪೆಕ್ಟ್ರಿಗೆ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲ ನಾನು ಯಾವುದೇ ರೀತಿ ಒಂದು ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ನಾನು ಮೊದಲ ಒಂದು ಸಬ್ ಇನ್ಸ್ಪೆಕ್ಟ್ರಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಆ ವಿಡಿಯೋನ ಒಂದು ಚೆಕ್ಔಟ್ ಮಾಡಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೀವು ನೋಡ್ಕೊಳ್ಬೇಕಾಗುತ್ತೆ ನೋಡಿ ಮೊದಲೇದಾಗಿ ಈಗಾಗಲೇ ನೀವು ಒಂದು ರಿಜಿಸ್ಟ್ರೇಷನ್ಸ್ನ ಮಾಡ್ಕೊಂಡಿರ್ತೀರ ನೀವು ಇಲ್ಲಿ ಅಪ್ಲೈ ಅಂತ ಕ್ಲಿಕ್ಕನ್ನು ಮಾಡ್ಕೊಂಡ್ರೆ ಇಲ್ಲಿ ಎರಡು ಆಪ್ಷನ್ಸ್ಗಳೇ ಬರ್ತವೆ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಥವಾ ಆಲ್ರೆಡಿ ಯಾವ ಎನ್ ಅಕೌಂಟ್ ಅಂತ ಬರುತ್ತೆ ಇಲ್ಲಿ ಆಲ್ರೆಡಿ ಯಾವ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೋಡಿ ಈಗಾಗಲೇ ಕಾನ್ಸ್ಟೇಬಲ್ನ ಒಂದು ರಿಜಿಸ್ಟ್ರೇಷನ್ ಅಲ್ಲ ಅಂದರೆ ರಿಜಿಸ್ಟರ್ ಮಾಡಿರುವ ಒಂದು ಮೊಬೈಲ್ ನಂಬರ್ ಮತ್ತು ಒಂದು ಇಮೇಲ್ ಐ ಡಿ ನಿಮ್ಮ ಕಡೆ ಇರುತ್ತೆ ಆ ಇರಡು ಎರಡರಲ್ಲಿ ಒಂದನ್ನು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಇದಾದ ತಕ್ಷಣ ಅಲ್ಲಿ ಏನೋ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತಿಲ್ಲ ಆ ಒಂದು ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚು ಹಾಕಿ ಅನ್ನು ಮಾಡ್ಕೊಳ್ಬೇಕಾಗತ್ತೆ ನೋಡಿ ಏನೊಂದು ಕಾನ್ಸ್ಟೇಬಲ್ ಅರ್ಜಿ ಸಲ್ಲಿಸಿದ್ದೀರಲ್ಲ ಅಂಥ ಅಭ್ಯರ್ಥಿಗಳು ಒಂದು ಓಲ್ಡ್ ಯೂಸರ್ ಆಗಿರ್ತಾರೆ ಒಂದು ಎಕ್ಸಿಟ್ ಯೂಸರ್ ಆಗಿರ್ತಾರೆ ಲಾಗಿನ್ ಮಾಡಿ ನೀವು ಇಲ್ಲಿ ಸಬ್ ಅಪ್ಲೈ ಅನ್ನು ಮಾಡ್ಕೊಳ್ಬೋದು ಇಲ್ಲ ನಾನು ಯಾವುದೇ ರೀತಿ ಕಾನ್ಸ್ಟೇಬಲ್ ಹಾಕಿಲ್ಲ ಪ್ರಥಮ ಬಾರಿಗೆ ಆಗ್ತಾ ಇದ್ದೀನಿ ಅಂದರೆ ಆ ಒಂದು ವೀಡಿಯೋನ ಔಟ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಈ ವಿಡಿಯೋಗೆ ನೀವು ಬರಬೇಕಾಗತ್ತೆ ನೋಡಿ ಈಗ ನಾನು ಲಾಗಿನ್ ಮಾಡ್ಕೊಂಡು ಯಾವ ರೀತಿ ನೆಕ್ಸ್ಟ್ ಪ್ರೊಸೆಸ್ ಇರುತ್ತೆ ಅಂತ ನೋಡ್ಕೊಳ್ಬೇಕಾಗತ್ತೆ ನೋಡಿ ಲಾಗಿನ್ ಮೇಲೆ ಕ್ಲಿಕನ್ನು ಮಾಡಿಕೊಂಡು ನಾವು ಲಾಗಿನನ್ನು ಮಾಡ್ಕೊಳ್ಳೋಣ ನೋಡಿ ಲಾಗಿನ್ ಆದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಈಗಾಗಲೇ ಒಂದು ಇನ್ಸ್ಟ್ರಕ್ಷನ್ಸ್ ನೀವು ಓದ್ಕೊಂಡಿದ್ದಿರ್ತೀರಿ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ ಇದ್ರ ಮೇಲೆ ಕ್ಲಿಕನ್ನು ಮಾಡ್ಕೊಳ್ಳಿ ನೋಡಿ ಇದ್ರ ಮೇಲೆ ಕ್ಲಿಕನ್ನು ಮಾಡಿದ ತಕ್ಷಣ ಎರಡು ಆಪ್ಷನ್ಸ್ಗಳು ಬರ್ತವೆ ಈಗಾಗಲೇ ನೀವು ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿರ್ತೀರ ಈಗ ನೆಕ್ಸ್ಟು ನೀವು ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಅಭ್ಯರ್ಥಿಗಳು ಈ ಒಂದು ಕಾಲಮ್ನಲ್ಲಿರುವ ನೆಕ್ಸ್ಟ್ ಮೇಲೆ ಅಪ್ಲೈನ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಏನು ಆರ್ ಪಿ ಎಫ್ ಒಂದು ಸಬ್ಇನ್ಸ್ಪೆಕ್ಟರ್ ಇದೆ ನೋಡಿ ಇಲ್ಲಿ ನೋಡ್ಕೊಳ್ಬೋದು ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟ್ ಇದೇ ಇದೆ ಈ ಒಂದು ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವೀಗ ಸಬ್ಇನ್ಸ್ಪೆಕ್ಟರ್ಗೆ ಅರ್ಜಿಯನ್ನು ಸಲ್ಲಿಸೋಣ ನೋಡಿ ಈ ರೀತಿಯಾಗಿ ನೆಕ್ಸ್ಟು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಈಗಾಗಲೇ ಒಂದು ಆ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಏನು ಒಂದು ಡೀಟೇಲ್ಸ್ ನಿಮಗೆ ರಿಜಿಸ್ಟ್ರೇಷನ್ ಮಾಡಲು ಇಲ್ಲಿ ಮಾಡಿ ಮಾಡಿರುವಾಗ ಅವಾಗ ಬಂದಿರುತ್ತೆ ಇಲ್ಲಿ ನೀವು ಡೈರೆಕ್ಟಾಗಿ ಇಲ್ಲಿ ಒಂದು ಮ್ಯಾರಿಡ್ ಸ್ಟೇಟಸಿಂದ ನೀವು ಇಲ್ಲಿ ಫಿಲನ್ನು ಮಾಡ್ಕೊಳ್ಬೇಕಾಗತ್ತೆ ನಾ ಈಗಾಗಲೇ ಇರುವಂತೆ ಒಂದು ಮ್ಯಾರಿಡ್ ಸ್ಟೇಟಸ್ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಮ್ಯಾರಿಡ್ ಸ್ಟೇಟಸ್ ಹಾಕ್ಕೊಳ್ಬೇಕು ನಿಮ್ಮ ಒಂದೊಂದು ರಿಲೀಸನ್ ಹಾಕ್ಕೊಳ್ಬೇಕು ಮತ್ತು ನಿಮ್ಮ ಒಂದು ಮದರ್ ಟಾಂಗ್ ಹಾಕ್ಕೊಳ್ಬೇಕಾಗತ್ತೆ ಒಂದು ಚಾಯ್ಸ್ ದ ಲಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್ ಹಾಕ್ಕೊಳ್ಬೇಕಾಗತ್ತೆ ಮತ್ತು ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಇದ್ದರೆ ಮಾರ್ಕ್ನ ಹಾಕ್ಕೊಳ್ಬೇಕಾಗತ್ತೆ ಮತ್ತು ಎರಡು ರೀತಿಯ ಮಾರ್ಕ್ಸ್ನ ಹಾಕ್ಕೊಳ್ಬೇಕು ಇಲ್ಲಾಂದರೆ ನೋ ಮಾರ್ಕ್ ಅಂತ ನೀವು ಹಾಕ್ಕೊಳ್ಬೋದು ಇದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಏನು ಒಂದು ಚಾಯ್ಸ್ ಆಫ್ ಲಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್ ನಿಮಗೆ ಯಾವೊಂದು ಎಕ್ಸಾಮ್ ಏನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಆ ಎಕ್ಸಾಮ್ ಯಾವ ಒಂದು ಭಾಷೆಯಲ್ಲಿ ಇರಬೇಕಂತ ಕೇಳಿರ್ತಾರೆ ನೀವು ಕನ್ನಡ ಅಂತ ಕರೆಕ್ಟಾಗಿ ಚೂಸನ್ನು ಮಾಡ್ಕೊಳ್ಳಿ ನೀವು ಇಂಗ್ಲೀಷ್ನಲ್ಲಿ ಬರಿತಿದರೆ ಇಂಗ್ಲೀಷನ್ನ ಚೂಸ್ ಮಾಡ್ಕೊಳ್ಬೋದು ಇದಾದ ತಕ್ಷಣ ಒಂದು ಕಮ್ಯುನಿಟಿ ಡೀಟೇಲ್ಸ್ ಈಗಾಗಲೇ ನಾನು ಹೇಳಿರುವಂತೆ ನಿಮ್ಮ ಒಂದು ಕಮ್ಯುನಿಟಿ ಡೀಟೇಲ್ಸನ್ನು ನೀಡಬೇಕು ಅಂದರೆ ಒಂದು ಕೆಟಗರಿ ಇರುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇನ್ನಿತರ ಒಂದು ಕೆಟಗರಿ ಇದ್ದಾವೆ ಆ್ಯಂಡ್ ರಿಜಲ್ಡ್ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾ ಕ್ಲಾಸಸ್ ಅಂತ ಈ ರೀತಿಯಾಗಿರುತ್ತೆ ಇದರಲ್ಲಿ ನಿಮ್ಮದು ಯಾವುದೋ ಒಂದು ಕಾಸ್ಟ್ ಇದೆ ಆ ಕಾಸ್ಟನ್ನ ಚೂಸ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಡೀಟೇಲ್ಸನ್ನು ನೀಡಬೇಕು ಆ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ಒಂದು ಆರ್ ಡಿ ನಂಬರ್ ಆಗಿರಲಿ ಮತ್ತು ಇಶ್ಯೂ ಇಶ್ಯೂ ಆಗಿರ್ಬೋದು ಒಂದು ಸ್ಟೇಟ್ನಲ್ಲಿ ಆಗಿರದೆ ಮತ್ತು ಡೇಟ್ ಇಶ್ಯೂ ಡೇಟ್ ಆಗಿರೋದು ಮತ್ತು ಪ್ರೀ ಟ್ರಾವೆಲ್ ಪಾಸ್ ಇದು ಒಂದು ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಡು ಯು ವಿಶ್ ಟು ವಿಲ್ ಫ್ರೀ ರೇಲ್ ಟ್ರಾವೆಲ್ ಪಾಸ್ ಫಾರ್ ದ ಎಕ್ಸಾಮ್ ಅಂತ ಕೇಳ್ತಾ ಇದೆ ಒಂದು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಇದು ಇರುತ್ತೆ ಇಲ್ಲಿ ನಿಮಗೆ ಏನು ಎಕ್ಸಾಮಿನೇಷನ್ ಕರೀತಾರೆ ಆ ಎಕ್ಸಾಮಿನೇಷನ್ಗೆ ನೀವು ಟ್ರಾವೆಲ್ ಮಾಡಲು ಒಂದು ಟ್ರೈನ್ ಟಿಕೆಟ್ ಫ್ರೀ ಬೇಕಾಗುತ್ತೆ ಬೇಕಾ ಅಂತ ನಿಮಗೆ ಕೇಳಿರುತ್ತಾರೆ ನೀವು ಎಸ್ ಅಂತ ಮಾಡಿದರೆ ನಿಮಗೆ ಖಂಡಿತವಾಗಲೂ ಪ್ರೀ ಟಿಕೆಟ್ನವರು ಅವೈಲೇಬಲ್ ಮಾಡ್ತಾರೆ ನೀವು ನೋ ಅಂತ ಮಾಡಿದರೆ ಯಾವುದೇ ರೀತಿ ನಿಮಗೆ ಇಲ್ಲಿ ಪ್ರೀ ಪಾಸ್ ಇರೋದಿಲ್ಲ ಇದೊಂದು ಎಸ್ ಅಂತ ಹಾಕ್ಕೊಳ್ಬೇಕಾಗತ್ತೆ ಮತ್ತು ನಿಮ್ಮ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಹಾಕ್ಕೊಳ್ಬೇಕು ಯಾಕಂದರೆ ಆ ಒಂದು ರೈಲ್ವೆ ಸ್ಟೇಷನಿಂದ ಎಕ್ಸಾಮಿನೇಷನ್ ಸಿಟಿವರೆಗೆ ಇಲ್ಲಿ ಒಂದು ರೈಲ್ವೆ ಸ್ಟೇಷನ್ ಪಾಸನ್ನು ಕೊಡ್ತಾರೆ ಅದಕ್ಕೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಡೀಟೇಲ್ಸನ್ನು ನೀಡಿ ಇದಾದ ತಕ್ಷಣ ಏನು ಒಂದು ಕಾಸ್ಟ್ ಡೀಟೇಲ್ಸ್ ಇಲ್ಲಿ ನೀಡಿರ್ತಾರೋ ಅದಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ನಿಮಗೆ ಅದು ಒಂದು ಪಿ ಡಿ ಎಫ್ ಫಾರ್ಮೇಟ್ನಲ್ಲಿ ನೀವು ಅಪ್ಲೋಡನ್ನು ಮಾಡ್ಕೊಳ್ಳಿ ಅದೊಂದು ಪಿ ಡಿ ಎಫ್ನ ಅಲ್ಲಿ ಡೌನ್ಲೋಡ್ ಆಯ್ತು ಅಪ್ಲೋಡನ್ನು ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಪೋಸ್ಟಲ್ ಅಡ್ರೆಸ್ ಡೀಟೇಲ್ಸ್ ಕೇಳುತ್ತೆ ಇಲ್ಲಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಮತ್ತು ಪರ್ಮನೆಂಟ್ ಅಡ್ರೆಸ್ಸನ್ನು ನೀಡಬೇಕಾಗುತ್ತೆ ಒಂದು ಸ್ಟೇಟ್ ಆಗಿರಲಿ ಒಂದು ಡಿಸ್ಟಿಕ್ಟ್ ಆಗಿರಲಿ ನಿಮ್ಮ ಒಂದು ಅಡ್ರೆಸ್ ಮತ್ತು ವಿಲೇಜ್ ಒಂದು ಪಿನ್ ಕೋಡ್ ಸಿಂಪಲ್ ಸಿಂಪಲ್ಲಾಗಿ ಒಂದು ಅಡ್ರೆಸ್ ಡಿಟೇಲ್ಸ್ ನೀವು ಹಾಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಅದರ್ಸ್ ಡೀಟೇಲ್ಸ್ ಬರುತ್ತೆ ಇಲ್ಲಿ ಏನಂದರೆ ಇಲ್ಲಿ ಒಂದು ಎಕ್ಸ್ ಮ್ಯಾನ್ ಡೀಟೇಲ್ಸ್ ಕೇಳುತ್ತೆ ಮತ್ತು ಮಾರ್ಕ್ ಡಿಸಬಿಲಿಟಿ ಪಿ ಡಬ್ಲ್ಯೂ ಡಿ ಅದ್ರ ಬಗ್ಗೆ ಡೀಟೇಲ್ಸ್ ಕೇಳುತ್ತೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಿದ್ದರೆ ಎಸ್ ಅಂತ ಹಾಕೊಂಡು ನಿಮ್ಮ ಡಿಟೇಲ್ಸನ್ನು ನೀಡ್ಬೋದು ಇಲ್ಲ ಯಾವುದೇ ರೀತಿ ನಿಮಗೆ ಅನ್ವಯವಾಗುವುದಿಲ್ಲ ಅಂದರೆ ಇನ್ನೂ ಅಂತ ನೀವು ಚೂಸನ್ನು ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಇ ಬಿ ಸಿ ಡಿಟೇಲ್ಸ್ ಈ ಒಂದು ಇದೊಂದು ಪಾಯಿಂಟ್ ಏನಂದರೆ ನಿಮಗೆ ಇಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನೋಡಿ ಎಸ್ ಅಂತ ಕ್ಲಿಕ್ ಮಾಡಿದರೆ ಅದ್ರ ಬಗ್ಗೆ ಇಲ್ಲಿ ಇದೆ ಏನಂದರೆ ನಿಮಗೆ ಫಿಫ್ಟಿ ತೌಸಂಡ್ ಫ್ಯಾಮಿಲಿ ಇನ್ಕಮ್ ಇರಬೇಕು ಅದ್ರ ಜೊತೆಗೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಈ ಒಂದು ಯಾರಿಗೆ ಅನ್ವಯ ಆಗುತ್ತೆ ಅಂದರೆ ಒ ಬಿ ಸಿ ಕ್ಯಾಟಗರಿಗೆ ಅನ್ವಯವಾಗುತ್ತೆ ಇದು ಯಾವ ಕಾರಣಕ್ಕಾಗುತ್ತೆ ಯಾವುದೇ ರೀತಿ ಒಂದು ಜಾಬ್ ರಿಸರ್ವೇಷನ್ ಆಗಿರೋದಿಲ್ಲ ಒಂದು ಪೀ ಕನ್ಸಿಷನ್ಗೆ ಸಂಬಂಧಪಟ್ಟಂಗೆ ಈ ಒಂದು ಪಾಯಿಂಟ್ ನಿಮಗೆ ಇರುತ್ತೆ ಅಂದರೆ ಈ ಎಸ್ ಅಂತ ಕ್ಲಿಕ್ ಮಾಡಿದ್ರು ನಿಮಗೆ ಫಿಫ್ಟಿ ತೌಸಂಡ್ ಫ್ಯಾಮಿಲಿ ಇನ್ಕಮ್ ಇದ್ದರೆ ಆನ್ವಲ್ ಆಗಿ ಮತ್ತು ಬಿ ಪಿ ಎಲ್ ಕಾರ್ಡ್ ಇದ್ದರೆ ಒ ಬಿ ಸಿ ಕೆಟ್ಟದವ್ರಿಗೆ ಇಲ್ಲಿ ಎಸ್ ಅಂತ ಹಾಕ್ಕೊಳ್ಬೋದು ಆ ಒಂದು ಸರ್ಟಿಫಿಕೇಟ್ ಇರುತ್ತೆ ಆ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂಗೆ ನೀವು ಅಲ್ಲಿ ಡಿಟೇಲ್ಸನ್ನು ನೀಡಬೇಕು ಈ ಒಂದು ಸರ್ಟಿಫಿಕೇಟ್ ಹಾಕಿದರೆ ನಿಮಗೆ ಫೀ ಕನ್ಸಿಷನ್ ಇರುತ್ತೆ ಅಂದರೆ ನಿಮಗೆ ಈಗ ಫೈವ್ ಹಂಡ್ರೆಡ್ ರುಪೀಸ್ ಪೇ ಪೇ ಮಾಡಬೇಕು ನೀವೊಂದು ಎಕ್ಸಾಂಪಿನ ನೀವು ಈ ಒಂದು ಸರ್ಟಿಫಿಕೇಟ್ ಹಾಕಿದರೆ ಟೂ ಫಿಫ್ಟಿ ರುಪೀಸ್ನ ಮಾಡ್ತಾರೆ ಒಂದು ಟೂ ಫಿಫ್ಟಿ ಇಲ್ಲಿ ಕಡಿಮೆ ಮಾಡಲಾಗುತ್ತೆ ಅದಕ್ಕೆ ಈ ಒಂದು ರಿಸರ್ವೇಷನ್ ಇಟ್ಟಿದ್ದಾರೆ ಇದು ಯಾವುದೇ ರೀತಿಯಾಗಿ ನೋಡ್ಕೋಬೋದು ನಾಟ್ ಟು ಜಾಬ್ ರಿಸರ್ವೇಷನ್ ಯಾವುದೇ ರೀತಿ ನಿಮಗೆ ಇಲ್ಲಿ ಜಾಬ್ನಲ್ಲಿ ರಿಸರ್ವೇಷನ್ ಇದು ಇರೋದಿಲ್ಲ ಇದರ ಮೂಲಕ ಆಯ್ಕೆಯನ್ನು ಮಾಡ್ಕೊಳ್ಳೋದಿಲ್ಲ ಓನ್ಲಿ ನಿಮಗೆ ಫೀ ಕನ್ಸಿಷನ್ ಕಡಿಮೆ ಇರುತ್ತೆ ಅದಕ್ಕೆ ಈ ಒಂದು ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಫೀ ಕನ್ಸಿಷನ್ ಇರುತ್ತೆ ಇಲ್ಲ ಅಂದರೆ ನೋ ಅಂತ ನೀವು ಚೂಸನ್ನು ಮಾಡ್ಕೊಳ್ಳಿ ಇದಾದ ತಕ್ಷಣ ನೀವೇನಾದರೂ ರೈಲ್ವೆ ಡಿಪಾರ್ಟ್ಮೆಂಟಿಂದ ಎಂಪ್ಲಾಯ್ ಇದ್ದರೆ ಅಂತ ತಗೊಳ್ಳಿ ಇಲ್ಲ ಆದರೆ ನೋ ಅಂತ ಹಾಕೊಳ್ಳಿ ಮತ್ತು ಅಂತ ಹಾಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಡಿಪಾರ್ಟ್ಮೆಂಟ್ನ ಹಾಕಬೇಕಾಗತ್ತೆ ಅಂದರೆ ಇಲ್ಲಿ ನಾಲ್ಕು ರೀತಿಯ ಆಪ್ಷನ್ಸ್ಗಳು ಇರ್ತವೆ ಒಂದು ನಾಟ್ ಅಪ್ಲಿಕೇಬಲ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಹೇಳ್ತೇನೆ ನೀವು ಇದು ನಾಲ್ಕರಲ್ಲಿ ಯಾವುದೋ ಒಂದು ಎಂಪ್ಲಾಯ್ ಆಗಿದ್ದೀರಾ ಸದ್ಯಕ್ಕೆ ಸೆಂಟ್ರಲ್ ಗೋರ್ಮೆಂಟಲ್ಲಿ ಎಂಪ್ಲಾಯ್ ಆಗಿದ್ದೀರಾ ಅಥವಾ ಸ್ಟೇಟ್ ಗೋರ್ಮೆಂಟಲ್ಲಿ ಎಂಪ್ಲಾಯ್ ಆಗಿದ್ದೀರಾ ಅಥವಾ ಒಂದು ಪಬ್ಲಿಕ್ ಸೆಕ್ಟರಲ್ಲಿ ನೀವೇನಾದರೂ ಎಂಪ್ಲಾಯ್ ಆಗಿದ್ದರೆ ಅವನ್ನ ಚೂಸ್ ಮಾಡ್ಕೊಳ್ಬೇಕು ಇಲ್ಲ ನಾನು ಯಾವುದೇ ರೀತಿ ನಾನು ಎಂಪ್ಲಾಯ್ ಅಂದರೆ ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ ಇದಾದ ತಕ್ಷಣ ನೆಕ್ಸ್ಟ್ ಒಂದು ಡಿಟೇಲ್ಸ್ ಆಫ್ ಕೋರ್ಸ್ ಕಂಪ್ಲೀಟೆಡ್ ಆ್ಯಕ್ಟ್ ಅಪ್ರೇಟಿಸ್ ಕೇಳ್ತಾ ಇದೆ ಅಪ್ರೆಂಟಿಸ್ ನೀವೇನಾದರೂ ಕಂಪ್ಲೀಟನ್ನು ಮಾಡಿದರೆ ಅದನ್ನು ಎಸ್ ಅಂತ ತಗೊಳ್ಬೇಕಾಗುತ್ತೆ ಎಸ್ ಅಂತ ತಗೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಟಿಫಿಕೇಟನ್ನು ನೀಡಿರ್ತಾರೆ ಆ ಸರ್ಟಿಫಿಕೇಟ್ ನೇಮ್ ಆಗಿರಲಿ ಟ್ರೇಡ್ ಆಗಿರಲಿ ಇನ್ನಿತರ ಒಂದು ಡಿಟೇಲ್ಸನ್ನು ನೀಡಬೇಕಾಗುತ್ತೆ ಇಲ್ಲ ನಾವು ಅಪ್ರೆಂಟಿಸ್ ಮುಗಿಸಿಲ್ಲ ಅಥವಾ ಕಂಪ್ಲೀಟನ್ನು ಮಾಡಲಿಲ್ಲ ಅಂದರೆ ನೀವು ಅಂತ ನಿಮ್ಮ ಚೂಸನ್ನು ಮಾಡ್ಕೊಳ್ಬೋದು ನಿಮಗೆ ಕೊನೆಯದಾಗಿ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೇಳ್ತಾ ಇದೆ ಈ ಬ್ಯಾಂಕ್ ಡೀಟೇಲ್ಸ್ನಲ್ಲಿ ಒಂದು ಓಲ್ಡರ್ ನೇಮ್ ಅಕೌಂಟ್ ನಂಬರ್ ಕನ್ಫರ್ಮ್ ಅಕೌಂಟ್ ನಂಬರ್ ಮತ್ತು ಐ ಪಿ ಸಿ ಕೋಡ್ನ ಆಯ್ಕೆ ಇಲ್ಲಿ ಕಂಟಿನ್ಯೂ ಅಂತ ಅಂದರೆ ಸರ್ಚ್ ಅಂತ ಮಾಡಿದರೆ ಇದು ಆಟೋಮೆಟಿಕ್ ಎರಡೂ ಬರುತ್ತೆ ಇಷ್ಟು ಬ್ಯಾಂಕ್ ಡಿಟೇಲ್ಸ್ ಅನ್ನು ಒಂದು ಬ್ಯಾಂಕ್ ಡೀಟೇಲ್ಸ್ ಯಾಕಂದರೆ ಒಂದು ರಿಫಂಡ್ ಫೀ ಮಾಡ್ತಾರೆ ಅಂದರೆ ಏನೊಂದು ಒಂದು ಒ ಬಿ ಸಿ ಅಥವಾ ಒಂದು ಎಸ್ ಎಸ್ ಟಿ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಆಗ್ತೀರ ಒ ಬಿ ಸಿ ಅವರಿಗೆ ಟು ಫಿಫ್ಟಿ ರುಪೀಸ್ ರಿಫಂಡನ್ನು ಮಾಡ್ತಾರೆ ಮತ್ತು ಎಸ್ ಸಿ ಎಸ್ ಟಿ ತೋರಿಗೆ ಟು ಫಿಫ್ಟಿ ರುಪೀಸನ್ನು ಅವರು ಎಕ್ಸಾಮಿನೇಷನ್ ಅಟೆಂಡ್ ಆದಮೇಲೆ ಇಲ್ಲಿ ಒಂದು ರಿಫಂಡ್ ಮಾಡ್ತಾರೆ ಅದಕ್ಕೆ ಈ ಡೀಟೇಲ್ಸ್ನ ಇಲ್ಲಿ ಕೇಳ್ತಾ ಇದ್ದಾರೆ ಇದಾದ ತಕ್ಷಣ ಸೇವೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ ನೋಡಿ ತರ್ಡ್ ಒಂದು ನಿಮಗೆ ಒಂದು ಎಜುಕೇಷನ್ ಡೀಟೇಲ್ಸ್ ಇರುತ್ತೆ ಈಗಾಗಲೇ ನೋಡ್ಕೊಂದ್ರ ಹಾಗೆ ಕಾನ್ಸ್ಟೇಬಲ್ ಜಿ ಡಿ ಈಗಾಗಲೇ ನಾನು ವಿಡಿಯೋನ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಒಂದೇ ರೀತಿ ಪ್ರೊಸೆಸ್ ಇರುತ್ತೆ ಅದೇ ರೀತಿಯಾಗಿ ಫಿಲ್ ಅಪ್ ಇರ್ತವೆ ಆದರೆ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಇದು ಒಂದೇ ಚೇಂಜಸ್ ಎಜುಕೇಷನ್ನಲ್ಲಿ ಒಂದು ಪಿ ಯು ಸಿ ಡೀಟೇಲ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕು ಮತ್ತು ಡಿಗ್ರಿ ಡೀಟೇಲ್ಸ್ನ ಇಲ್ಲಿ ಆ್ಯಡನ್ನು ಮಾಡಿಕೊಂಡ್ರೆ ನಿಮಗೆ ಸಬ್ ಸಬ್ಇನ್ಸ್ಪೆಕ್ಟ್ರದ್ದೆಗೆ ಆರಾಮಾಗಿ ಅರ್ಜಿಯನ್ನು ಇಲ್ಲಿ ಸಲ್ಲಿಸ್ಬೋದು ಈಗಾಗಲೇ ಟೆಂತ್ ಡೀಟೇಲ್ಸನ್ನು ನಾವು ನೀಡಿರ್ತೀವಿ ನೋಡಿ ಈಗಾಗಲೇ ಒಂದು ಕಾನ್ಸ್ಟೇಬಲ್ ಹಾಕುವಾಗ ಒಂದು ಟೆಂತ್ ಡಿಸ್ ಡಿಟೇಲ್ಸನ್ನು ನೀಡಿರ್ತೀವಿ ಆದರೆ ಈಗ ಸಬ್ ಇನ್ಸ್ಪೆಕ್ಟರ್ ಇರೋದು ನಿಮಗೆ ಯಾವ ಒಂದು ಕ್ವಾಲಿಫಿಕೇಷನಲ್ಲಿ ಒಂದು ಡಿಗ್ರಿಯಲ್ಲಿ ಇರುತ್ತೆ ಅದಕ್ಕೆ ನಾವು ಒಂದು ಪಿ ಯು ಸಿ ಮತ್ತು ಡಿಗ್ರಿ ಡಿಟೇಲ್ಸನ್ನು ನೀಡಿ ನೆಕ್ಸ್ಟನ್ನು ಹೋಗಬೇಕಾಗತ್ತೆ ಇಲ್ಲಿ ಕ್ವಾಲಿಫಿಕೇಷನ್ ಅಂತಿದೆ ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಇಲ್ಲಿ ಎರಡು ರೀತಿಯ ಆಪ್ಷನ್ ಆಪ್ಷನ್ ಇರ್ತವೆ ಒಂದು ಟ್ವೆಲ್ತ್ ಡಿಪ್ಲೊಮಾ ಓಪನ್ ಯೂನಿವರ್ಸಿಟಿ ಇದರಲ್ಲಿ ಮೂರು ಅಲ್ಲಿ ಯಾವುದು ಅನ್ವಯ ಆಗುತ್ತೆ ನಿಮ್ಮದು ಪಿ ಯು ಸಿ ಅದರ ಮೇಲೆ ನೀವು ಅಂದರೆ ಅದ್ರ ಬಗ್ಗೆ ಡಿಟೇಲ್ಸನ್ನು ಅವರು ಇಲ್ಲಿ ಎಲಿಜಿಬಲ್ ಆಗಿರುತ್ತಾರೆ ಡಿಪ್ಲೊಮಾ ಕ್ಯಾಂಡಿಟ್ಸ್ ಆಗಿರಲಿ ಟ್ವೆಲ್ತ್ ಕ್ಯಾಂಡಿಡೇಟ್ಸ್ ಆಗಿರಲಿ ಮತ್ತು ಓಪನ್ ಯೂನಿವರ್ಸಿಟಿರು ಪಿ ಯು ಸಿ ಕಂಪ್ಲೀಟ್ ಮಾಡಿರ್ತಾರೆ ಅವರು ಇಲ್ಲಿ ಅಪ್ಲಿಕೇಬಲ್ ಆಗುತ್ತಾರೆ ನೋಡಿ ಸೆಕೆಂಡ್ ಪಿ ಯು ಸಿ ಇಲ್ಲಿ ಚೂಸ್ ಮಾಡಿದ ತಕ್ಷಣ ಒಂದು ಡಿಸಿಪ್ಲಿನ್ ಕೇಳುತ್ತೆ ಇಲ್ಲಿ ಈ ರೀತಿಯಾಗಿ ಡಿಸಿಪ್ಲಿನ್ ಟ್ವೆಲ್ತ್ ಡಿಪ್ಲೊಮಾ ಓಪನ್ ಯೂನಿವರ್ಸಿಟಿ ನೀವೇನಾದರೂ ಸ್ಟೇಟ್ ಬೋರ್ಡಿಂದ ಟ್ವೆಲ್ತ್ ಎಕ್ಸಾಮಿನೇಷನ್ನ ಕಂಪ್ಲೀಟ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡಿಪ್ಲೊಮಾ ಮುಂದೆ ಡಿಪ್ಲೊಮಾನು ಕ್ಲಿಕನ್ನು ಮಾಡ್ಕೊಳ್ಬೋದು ಅದೇ ರೀತಿಯಾಗಿ ಸ್ಟೇಟ್ ಹಾಕ್ಕೊಳ್ಳಿ ಡಿಸ್ಟಿಕ್ ಹಾಕ್ಕೊಳ್ಳಿ ಬೋರ್ಡ್ ಹಾಕೊಳ್ಳಿ ಮತ್ತು ಪಾಸಿಂಗ್ ಡೇಟ್ನ ಹಾಕ್ಕೊಳ್ಳಿ ಈ ರೀತಿಯಾಗಿ ಹಾಕೊಂಡು ನೀವು ಇಲ್ಲಿ ಎರಡು ಎರಡು ಅಂತಿದೆ ನೋಡಿ ಎರಡು ಮೇಲೆ ಕ್ಲಿಕ್ ಮಾಡಿದರೆ ಇದು ಆಟೋಮೆಟಿಕ್ ಇನ್ನೊಂದು ಕಾಲಮ್ ಬರುತ್ತೆ ಒಂದು ಪಿ ಯು ಸಿ ಡಿಟೇಲ್ಸ್ ಕಾಲಮ್ ಬರುತ್ತೆ ಆ ಕಾಲಮ್ ಇಲ್ಲಿ ಕೆಳಗೆ ಬರುತ್ತೆ ಇದಾದ ತಕ್ಷಣ ಲಾಸ್ಟ್ ಒಂದು ಒಂದು ಗ್ರ್ಯಾಡುವೇಷನ್ ಡಿಟೇಲ್ಸನ್ನು ನೀಡಬೇಕು ಕೊನೆಯದಾಗಿ ಇಲ್ಲಿ ಮೂರು ಡಿಟೇಲ್ಸನ್ನು ನೀವು ಇಲ್ಲಿ ನೀಡಬೇಕಾಗತ್ತೆ ನೋಡಿ ಗ್ರ್ಯಾಡ್ಯೂಯೇಷನಲ್ಲಿ ನಿಮ್ಮ ಒಂದು ಡಿಸಿಪ್ಲಿನ್ ಕೇಳುತ್ತೆ ನೋಡಿ ಇಲ್ಲಿ ಡಿಸಿಪ್ಲಿನ್ ಕೇಳುತ್ತೆ ನಿಮ್ಮದು ಯಾವುದು ಬಿ ಎ ಮುಗಿದಿದೆ ಬಿ ಎಸ್ ಸಿ ಮುಗಿದಿದೆ ಅಥವಾ ಬಿ ಕಾಮ್ ಮುಗಿದಿದೆ ಇನ್ನಿತರ ಕೋರ್ಸ್ಗಳಿದ್ದಾವೆ ನೀವು ಯಾವುದು ಕಂಪ್ಲೇಂಟನ್ನು ಮಾಡಿದರೆ ಅದನ್ನು ಡಿಸಿಪ್ಲಿನ್ ನೀಡಬೇಕು ಮತ್ತು ಸ್ಟೇಟ್ ಡಿಸ್ಟಿಕ್ ಮತ್ತು ನಿಮ್ಮ ಯೂನಿವರ್ಸಿಟಿ ಆಗಿರಲಿ ಒಂದು ಪಾಸಿಂಗ್ ಡೇಟ್ನ ಹಾಕಿ ಇಲ್ಲಿ ಯಾರ್ಡ್ ಅಂತಿದೆ ಯಾರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೂರು ಕಾಲಂಬನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಮೂರು ಡೀಟೇಲ್ಸನ್ನು ನೀಡಿ ಸೆವೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇದು ಆದ ತಕ್ಷಣ ನಿಮಗೆ ಈಗಾಗಲೇ ನೀವು ಒಂದು ಕ್ಯಾಶ್ ಸರ್ಟಿಫಿಕೇಟ್ನ ಅಪ್ಲೋಡನ್ನ ಮಾಡಿರ್ತೀರ ಒಂದು ಕಾನ್ಸ್ಟೇಬಲ್ನಲ್ಲಿ ಆ ಉದ್ಯಾರ್ನಿ ಸಲ್ಲಿಸುವಾಗ ಅದ್ರ ಜೊತೆಗೆ ಒಂದು ಫೋಟೋನೂ ಅಪ್ಲೋಡನ್ನ ಮಾಡಿರ್ತೀರ ಅದು ಫೋಟೋ ನಿಮಗೆ ನಾನು ಹೇಳಿರುವಂತೆ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕಾಗತ್ತೆ ಈ ರೀತಿಯಾಗಿ ನಾನು ಯಾವ ರೀತಿಯಾಗಿ ವೈಟ್ ಬ್ಯಾಕ್ಗ್ರೌಂಡ್ ಮಾಡಬೇಕಂತ ವಿಡಿಯೋದಲ್ಲಿ ಕರೆಕ್ಟಾಗಿ ಕ್ಲಾರಿಫೈ ಮಾಡಿದ್ದೀನಿ ಅದರ ಜೊತೆಗೆ ಅದು ಕೊನೆಯದಾಗಿ ಒಂದು ಸಿಗ್ನೇಚರ್ನು ಅಪ್ಲೋಡ್ ಆಗಿರುತ್ತೆ ನೀವು ಕಾನ್ಸ್ಟೇಬಲ್ ಇದ್ದಾಗ ಇದಕ್ಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕೊನೆಯದಾಗಿ ನಿಮಗೆ ಕೊನೆಯದಾಗಿ ಒಂದು ಏನು ಬರುತ್ತೆ ಅಂದರೆ ನಿಮಗೆ ಒಂದು ಪ್ರಿವೂ ಬರುತ್ತೆ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಕರೆಕ್ಟಾಗಿ ಚೆಕ್ಕನ್ನು ಮಾಡಿಕೊಂಡು ಆ ಡಿಕ್ಲೇರ್ ಮೇಲೆ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಪ್ರಿವ್ಯೂ ಚೆಕ್ ಮಾಡಿಕೊಂಡು ಫೈನಲ್ ಆಗಿ ಸಬ್ಮಿಟ್ ಮಾಡೋದು ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನೀವು ಪೇಮೆಂಟ್ನ ಟು ಫಿಫ್ಟಿ ರುಪೀಸ್ನ ಪೇ ಮಾಡ್ಬೋದು ಎಸ್ ಸಿ ಎಸ್ ಟಿ ಕ್ಯಾಂಡಿಡಿದವರಿಗೆ ಮತ್ತು ಒಂದು ಫೈವ್ ಹಂಡ್ರೆಡ್ ರುಪೀಸ್ನ ನೀವು ಪೇ ಮಾಡಬೇಕಾಗುತ್ತೆ ಕೊನೆಯದಾಗಿ ಒಂದು ಪೇಮೆಂಟ್ ಆಪ್ಷನ್ ಇರ್ತವೆ ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಒಂದು ಇಲ್ಲ ಅಪ್ಲಿಕೇಶನ್ ಹಿಸ್ಟ್ರಿ ಅಂತಿರುತ್ತೆ ಕೊನೆಯದಾಗಿ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಇಲ್ಲಿ ಬಂದು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಯಾವ ರೀತಿಯಾಗಿ ಸದ್ಯಕ್ಕಿದೆ ಅಂತ ನೀವು ನೋಡ್ಕೊಳ್ಬೇಕಾಗುತ್ತೆ ಈ ರೀತಿ ಸಕ್ಸಸ್ ಅಂತ ಬಂದಿದ್ದರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಕಂಪ್ಲೀಟ್ ಆಗಿರುತ್ತೆ ಏನಾದರೂ ಪೇಮೆಂಟ್ ಪೆಂಡಿಂಗ್ ಅಂತ ಇದ್ದರೆ ನೀವು ಇಲ್ಲಿ ಪೇಮೆಂಟ್ನ ಮಾಡ್ಕೊಳ್ಬೋದು ನೀವು ಪೇಮೆಂಟ್ ಮಾಡಿದರೂ ಪೇನೋ ಅಂತಿದ್ರೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀವು ಸುಲಭವಾಗಿ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಇಲ್ಲಿ ಏನೂ ಚೇಂಜಸ್ ಇಲ್ಲ ಏನು ನಾನು ಕಾನ್ಸ್ಟೇಬಲ್ ಅರ್ಜಿ ಸಲ್ಲಿಸುವ ವಿಡಿಯೋನ ಹಾಕಿದ್ದೀನಿ ಅದೇ ರೀತಿ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಇರುತ್ತೆ ಆದರೆ ಇಲ್ಲಿ ಪಿ ಯು ಸಿ ಮತ್ತು ಡಿಗ್ರಿ ಡೀಟೇಲ್ಸ್ ಮಾತ್ರ ನೀಡಿದರೆ ಇಲ್ಲಿ ಕಂಪ್ಲೀಟ್ ಈ ಒಂದು ಸಬ್ ಇನ್ಸ್ಪೆಕ್ಟರ್ ಹುದ್ದೆ ನೀವು ಎರಡೂ ಡೀಟೇಲ್ಸ್ ನೀಡಿ ಅದೇ ರೀತಿ ಒಂದು ಕಾನ್ಸ್ಟೇಬಲ್ ಆರ್ ಪಿ ಎಫ್ ಏನು ಅರ್ಜಿ ನಾನು ಹಾಕುವ ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋನ ನೋಡ್ಕೊಂಡು ನೀವು ಕೊನೆಯ ತನಕ ಒಂದು ಫ್ರೆಂಡ್ ತನಕ ನೀವು ಅಲ್ಲಿ ಆ ವಿಡಿಯೋನ ನೋಡ್ಕೊಳ್ಬೋದು ಈ ಎರಡೂ ಡೀಟೇಲ್ಸ್ ನೀಡಿ ನೀವು ಸಬ್ ಇನ್ಸ್ಪೆಕ್ಟ್ರಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಈ ರೀತಿಯಾಗಿ ನೀವು ಮೊಬೈಲ್ ಮೂಲಕ ಸಬ್ ಇನ್ಸ್ಪೆಕ್ಟರ್ ಉದ್ದಿಗೆ ಅರ್ಜಿ ಸಲ್ಲಿಸಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ ಅಲ್ಲಿವರೆಗೂ ನಮಸ್ಕಾರಗಳು